ನಾವೇನು ನಾಳೆ 30ನೇ ತಾರೀಕು ಮಧ್ಯಾಹ್ನ ಸೇರ್ತಾ ಇದ್ದೇವಲ್ಲ, ಅದರಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಗಳು ಸುಮಾರು 1000 ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರು ಮಿಲ್ಕ್ ಸೊಸೈಟಿಗಳಿಗೆ ಹಾಲಾಗ್ತಾರೆ ಡೈರಿಗೆ ಅವರು ಸುಮಾರು 1000 ಜನ ಸೇರ್ತಾರೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಅವರು 1000 ಜನ ಸೇರ್ತಾರೆ. ಆಮೇಲೆ ಮಿಕ್ಕ ಕ್ರೆಡಿಟ್ ಸೊಸೈಟಿ ಇರ್ಬೋದು, ಅರ್ಬನ್ ಬ್ಯಾಂಕ್ಸ್ ಇರ್ಬೋದು, ಗೃಹ ನಿರ್ಮಾಣ ಸಹಕಾರ ಸಂಘಗಳಿರ್ಬೋದು, ಆಮೇಲೆ ಕನ್ಸ್ಯೂಮರ್ ಫೆಡರೇಷನ್, ಮಾರ್ಕೆಟಿಂಗ್ ಫೆಡರೇಷನ್, ಆಯಿಲ್ ಫೆಡರೇಷನ್, ಹಿಂಗೆ ಯಾವುದಾದ್ರು ಬೆಂಗಳೂರಿನಲ್ಲಿ ಸಹಕಾರ ಸಂಸ್ಥೆಗಳಿದೆ ಆ ಸಂಸ್ಥೆಯ ಎಲ್ಲ ನಿರ್ದೇಶಕರು ಕೂಡ ಆ ಸಭೆಯಲ್ಲಿ ಪ್ಯೂರ್ಲಿ ಸಹಕಾರ ಸಮ್ಮೇಳನ ಸಹಕಾರ ಸಂಸ್ಥೆಯಿಂದ ರೈತರಿಗೆ ಏನೆಲ್ಲ ಅನುಕೂಲ ಆಗ್ತದೆ, ಏನೆಲ್ಲ ಬೆನಿಫಿಷಿಯರಿ ಇದೆ, ಇನ್ನೇನೆಲ್ಲ ಬೆನಿಫಿಷಿಯರಿಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಮ್ಮ ಅಮಿತ್ ಶಾ ಮುಖಾಂತರ ಸಹಕಾರಿಗಳಿಗೆ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಎಲ್ಲ ಸಹಕಾರಿಗಳು ಕೂಡ ಮದ್ದೂರಿನಲ್ಲಿ ನಮ್ಮ ಮೆಗಾ ಡೈರಿ ಇದಕ್ಕೆ ಕೂಡ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಮಂಡ್ಯದಲ್ಲಿ ಬೃಹತ್ ಸಮಾವೇಶ, ಸಾರ್ವಜನಿಕರ ಸಮಾವೇಶ, ಪಕ್ಷಕ್ಕೆ ಅತಿ ಹೆಚ್ಚಿನ ಶಕ್ತಿ ಕೊಡ್ತಕ್ಕಂಥದ್ದು 2023ಕ್ಕೆ ಟಾರ್ಗೆಟ್ ನಮ್ಮದು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಆ ಭಾಗದಲ್ಲಿ ಅತಿ ಹೆಚ್ಚಿನ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು, ಗೆಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಅಮಿತ್ ಶಾ ಅವರನ್ನು ಅಲ್ಲಿ ಕರೆಸ್ತಕ್ಕಂಥದ್ದು ಪಕ್ಷವನ್ನು ಬಲಿಷ್ಠ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾದ ಗಮನವನ್ನು ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.